ಸೋಲಿನ ಹೊಣೆ ಹೊತ್ತು ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ರಿಸೈನ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲು ಉಂಟಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಕೆ. ಪಾಟೀಲ್ ರಾಜೀನಾಮೆ ನೀಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಗೆ ರಾಜೀನಾಮೆ ಪತ್ರ ರವಾನೆ ಮಾಡಿದ್ದಾರೆ. ನಮಗೆಲ್ಲರಿಗೂ ಇದು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ರಾಜ್ಯದಲ್ಲಿ ಉಂಟಾದ ಸೋಲಿಗೆ ನೈತಿಕ ಹೊಣೆ ಹೊರುತ್ತೇನೆ. ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಪಕ್ಷದ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲು ಬಯಸುತ್ತೇನೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಅಂದು ವಿಧಾನಸಭಾ ಅಧಿವೇಶನದಲ್ಲಿ ಬಿಎಸ್ವೈ ನುಡಿದಿದ್ದ ಭವಿಷ್ಯ ನಿಜವಾಗಿ ಆ ಮಾತುಗಳ ವಿಡಿಯೋ ಫುಲ್ ವೈರಲ್ ಆಗಿದೆ. 2018 ನಡೆದ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದರೂ ಅಧಿಕಾರದ ಗದ್ದುಗೆ ಹಿಡಿಯಲು ವಿಫಲವಾಯಿತು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯೊಂದಿಗೆ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾದರು. ಬಳಿಕ ನಡೆದ ವಿಧಾನಸಭಾ ಅಧಿವೇಶನದಲ್ಲಿ ಬಿಎಸ್ ಯಡಿಯೂರಪ್ಪ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. ವರ್ಷದ ಹಿಂದೆ ವಿಧಾನಸಭೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮಾತನಾಡುತ್ತಾ, ನಾನೇನು ಹೇಳುವುದಿಲ್ಲ ಅಲ್ಲ ಸ್ವಾಮಿ, ಕೇಳಿ ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನೋ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದಿದ್ರೆ ನನ್ನ ಹೆಸರನ್ನ ಯಡಿಯೂರಪ್ಪ ಎಂದು ನೀವು ಕರೆಯಬೇಡಿ ಎಂದಿದ್ರು. ಆ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೀವು ಒಮ್ಮೆ ಆ ವಿಡಿಯೋವನ್ನ ನೋಡಿ. ಕೇಳಿ ಶಿವಕುಮಾರ್ ಅವರೇ, ನಿಮ್ಮನ್ನ ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೆ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ. ಇನ್ ಕೆಲವೇ ತಿಂಗಳುಗಳಲ್ಲಿ ಕಾಂಗ್ರೆಸ್ ಅನ್ನುವಂತ ಹೆಸರನ್ನ ಇಲ್ಲದಂತೆ ಅಪ್ಪ ಮಕ್ಕಳು ಸೇರಿ ಮಾಡದೆ ಇದ್ದ ನನ್ನ ಯಡಿಯೂರಪ್ಪ ಅಂತ ನೀವು ಕರಿಬೇಡಿ. ನಿಪ್ಪಾಣಿಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ಆಚರಣೆ. ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಉಕ್ಕೇರಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾ ಪಂಚಾಯತ್ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿದ್ದವರು. ಆದರೆ ಈ ಸಲ ಬಿಜೆಪಿ ಅಭ್ಯರ್ಥಿ ಅಣ್ಣ ಸಾಹೇಬ್ ಜೊಲ್ಲೆ ಗಣೇಶ್ ಉಕ್ಕೇರಿ ವಿರುದ್ಧ 10,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದರು. ಯಾಕಂದ್ರೆ ಭಗವಾನ್ ಕಿ ಪಾಸ್ ದೇರ್ ಹೇಳಿಕೆ ನಂದೇರ್ನ ಇದೇ ಒಂದು ಉದಾಹರಣೆ ನಾನು ಹೇಳ್ಬೋದು ಇಲ್ಲಿ. ಆದ್ರಿಂದ ನಾನು ಮತ್ತೊಮ್ಮೆ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಸಂಸದರಿಗೂ ಶಾಸಕರಿಗೂ ಮಾಜಿ ಶಾಸಕರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾರ್ಯಾರು ಮಾಡಿದಾರೆ ಎಲ್ಲ ಜನರಿಗೆ ಕೂಡ ಗೊತ್ತದ, ಎಲ್ಲರೂ ನನ್ನ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ. ಚುನಾವಣಾ ಪೂರ್ವ ಸಮೀಕ್ಷೆ ಎಲ್ಲ ಆ ಕಡೆ ಇದ್ರು, ಆದ್ರೆ ಇಲ್ಲಿ ಚಮತ್ಕಾರ ಮಾಡಿದ್ರೆ ಅಣ್ಣ ಸರ್. ಇಲ್ಲ, ಚುನಾವಣೆ ಪೂರ್ವ ಒಂದು ಚಾನಲ್ದವ್ರು ಮಾತ್ರ, ಒಂದು ಚಾನಲ್ ಒಂದು ಕಂಪನಿಯವ್ರು ಮಾತ್ರ ಕೊಟ್ಟಿದ್ರು. ಸಿ ಉಳಿದಿದ್ದೆಲ್ಲ ನನ್ನ ಪರವಾಗಿ ಕೂಡ ಇದ್ರು. ಅದು ಒಬ್ರು 50-50 ಅಂದಿದ್ರು, ಒಬ್ರು ನನ್ನ ಪರವಾಗಿ ಅಂದಿದ್ರು. ಅದೇನು ಹಳೆಯದು ಏನು ಭಾಳಷ್ಟು ಅದಲ್ಲ, ಇವ್ರು ಚಮತ್ಕಾರ ಮಾಡ್ತಾರೆ, ಇವ್ರು ಮಾಡ್ತಾರೆ. ಭಾಳ ಸಲ ನನ್ನ ಪತ್ರಕರ್ತರು ಕೇಳಿದ್ರು, ನೀವು ಮೃದು ಸ್ವಭಾವದವರು, ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಮನ್ನ ಅವರು ಒಗಿತಾರು ಅಥವಾ ಬಹಳಷ್ಟು ಚೆನ್ನಾಗಿ ಸದಾರು ರಾಜಕಾರಣದಲ್ಲಿ ಬಹಳ ದಿವಸದಿಂದಾರು. ಕಾಂಗ್ರೆಸ್ಗೆ ಏಟು ನೀಡಿದ ಮೈತ್ರಿ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ದಾರೆ. ಅಧಿಕಾರದ ಹಂತದಲ್ಲಿದ್ದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯನ್ನು ಚುನಾವಣೆಗೂ ವಿಸ್ತರಿಸಿದ್ರಿಂದ ನಷ್ಟ ಉಂಟಾಗಿದೆ. ಮೈತ್ರಿಯ ಫಲ ಮಿತ್ರ ಪಕ್ಷಗಳ ಬದಲು ಬಿಜೆಪಿಗೆ ಸಿಕ್ಕಿದೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ವಿಶ್ಲೇಷಣೆ ಮಾಡಿದ್ರು. ಚಿತ್ರದುರ್ಗದಲ್ಲಿ ಮಾತನಾಡಿ, ಮತ ಹಂಚಿಕೆಯ ಪ್ರಮಾಣವನ್ನ ಗಮನಿಸಿ ಚುನಾವಣಾ ಪೂರ್ವ ಮೈತ್ರಿಗೆ ನಿರ್ಧಾರ ಕೈಗೊಳ್ಳಲಾಗಿತ್ತು, ಈ ಲೆಕ್ಕಾಚಾರ ಉಲ್ಟಾ ಆಗಿದೆ. ಮೈತ್ರಿ ಅಭ್ಯರ್ಥಿಗಳಿಗೆ ಮಿತ್ರ ಪಕ್ಷಗಳ ಕಾರ್ಯಕರ್ತರೇ ಮತ ಹಾಕಿಲ್ಲ. ಸ್ವತಂತ್ರವಾಗಿ ಸ್ಪರ್ಧಿಸಿದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ 16 ಕ್ಷೇತ್ರಗಳಲ್ಲಿ ಗೆಲ್ಲುತ್ತಿದ್ದವು ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ನಿನ್ನೆಯ ಚುನಾವಣೆ ಫಲಿತಾಂಶದ ಬಗ್ಗೆ ಎಲ್ಲರಿಗೂ ಕುತೂಹಲವಿತ್ತು. ನಿನ್ನೆ ಹೊಸ ಜೀವನಕ್ಕೆ ಕಾಲಿಟ್ಟ ನವ ಜೋಡಿಗಳಿಗೂ ಆ ಕುತೂಹಲ ಸುಮ್ಮನೆ ಬಿಟ್ಟಿರಲಿಲ್ಲ. ಮದುವೆ ಎಂದರೆ ಸಂಭ್ರಮ, ಅದರಲ್ಲಿ ಸೌಂಡ್ ಸಿಸ್ಟಮ್ ಅಥವಾ ಆರ್ಕೆಸ್ಟ್ರಾ ಮಾಡುವುದನ್ನು ನೋಡಿದ್ದೇವೆ. ನಿನ್ನೆ ನಡೆದ ಮದುವೆಯಲ್ಲಿ, ವಧುವರರ ಮದುವೆಯಲ್ಲಿ ಎಲ್ಇಡಿ ಸ್ಕ್ರೀನ್ ಅಳವಡಿಸಿ ಚುನಾವಣೆ ಫಲಿತಾಂಶ ವೀಕ್ಷಿಸಲಾಯಿತು. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ಚೌಹಾಣ್ ಗಾರ್ಡನ್ನಲ್ಲಿ ಗುರುವಾರ ನಡೆದ ಗಿರಿಮಠ ಹಾಗೂ ಗೌರಿಮಠ ಮದುವೆ ಸಮಾರಂಭದಲ್ಲಿ ಇಂತಹದೊಂದು ಸನ್ನಿವೇಶ ನಡೆಯಿತು. ನನ್ನ ಮನೆಯಲ್ಲಿ 9 ಜನ ವೋಟರ್ಸ್ ಇದ್ದರೂ ಬರೀ 5 ವೋಟ್ ಬಂದಿವೆ ಎಂದು ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟ ಅಭ್ಯರ್ಥಿ.
ನಿನ್ನೆ ಹೊರಬಿದ್ದ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದಲ್ಲಿ ಒಂದೆಡೆ ಘಟಾನುಘಟಿ ನಾಯಕರು ಮಂಡಿಯೂರಿದ್ರೆ ಇನ್ನು ಹಲವಾರು ನಾಯಕರು ಲಕ್ಷ ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಆದರೆ ಪಂಜಾಬ್ನಲ್ಲಿರುವ ಜಲಂಧರ್ನ ಪಕ್ಷೇತರ ಅಭ್ಯರ್ಥಿ ನೀತು ಸುತೇರ್ನ್ವಾಲ್ ತನಗೆ ಕೇವಲ 5 ಓಟುಗಳನ್ನು ಬಂದಿದೆ ಎಂದು ಶಾಕ್ಗೆ ಒಳಗಾಗಿದ್ರು. ಕುಟುಂಬದಲ್ಲಿ 9 ಸದಸ್ಯರಿದ್ದರೂ ಕೂಡ ನನಗೆ ಬಂದಿರೋ ಓಟ್ ಕೇವಲ 5 ಎಂದು ಖಾಸಗಿ ಮಾಧ್ಯಮವೊಂದರ ಮುಂದೆ ಅಳಲು ತೋಡಿಕೊಂಡ್ರು. ਮਤਲਬ ਪਰਿਵਾਰ ਵਾਲੇ ਨੇ ਵੋਟ ਨਹੀਂ ਪਾਈ? ਨਹੀਂ ਸਰ, ਮਿਹਨਤ ਕੀਤੀ, ਲੱਗਦਾ ਬੇਈਮਾਨੀ ਕੀਤੀ ਗਈ ਵੋਟਾਂ ਦੇ ਵਿੱਚ. ਤੁਹਾਨੂੰ ਕੀ ਲੱਗ ਰਿਹਾ ਸੀਗਾ, ਪ੍ਰਚਾਰ ਪ੍ਰਸਾਰ ਤੁਸੀਂ ਬਹੁਤ ਕਰਿਆ ਸੀਗਾ, ਕੀ ਲੱਗ ਰਿਹਾ ਤੁਹਾਨੂੰ ਵੀ ਹੇਰਾਫੇਰੀ ਹੋਈ ਹੈ ਜਾਂ ਫਿਰ ਘਰਦੀਆਂ 9 ਵੋਟਾਂ ਉਹਨਾਂ ਚੋਂ 5 ਵੋਟਾਂ ਪਈਆਂ ਫਿਰ? ਨਹੀਂ ਸਰ, ਇੱਦਾਂ ਨਹੀਂ, ਇਹਨਾਂ ਨੇ ਬੇਈਮਾਨੀ ਕੀਤੀ, ਮਸ਼ੀਨਾਂ ਵਿੱਚ ਬੇਈਮਾਨੀ ਹੋਈ ਹੋਈ ਸੀ. ਲੇਕਿਨ ਇੰਨੀਆਂ ਵੋਟਾਂ ਮੇਰੇ ਮਹੱਲੇ ਦਾ ਕਸਮ ਪਾ ਕੇ, ਚਿੰਤਪੁਰਨੀ ਮਾਤਾ ਦੀ ਕਸਮ ਪਾ ਕੇ. ಕೇಂದ್ರದಲ್ಲಿ ಅರಳಿದ ಕಮಲ, ಹಿಮನಗರಿ ಜಮ್ಮು ಕಾಶ್ಮೀರದಲ್ಲಿ ಸಂಭ್ರಮ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಇನ್ನು ಗೆಲುವಿನ ಸಂಭ್ರಮೋತ್ಸವವನ್ನು ದೇಶದೆಲ್ಲೆಡೆ ಕಾರ್ಯಕರ್ತರು ಆಚರಿಸುತ್ತಿದ್ದಾರೆ. ಹಿಮನಗರಿ ಜಮ್ಮು ಕಾಶ್ಮೀರದ ಲೇಹ್ ಮತ್ತು ಲಡಾಖ್ನಲ್ಲಿ ಬಿಜೆಪಿ ಬೆಂಬಲಿಗರು ಕುಣಿದು ಕುಪ್ಪಳಿಸಿ ಸಂತಸ ಪಟ್ಟಿದ್ದಾರೆ.